ಪಟಾಜೆ ಬಳಿ ರಸ್ತೆ ದುರಸ್ತಿ ಸಮಯ ಕುಡಿಯುವ ನೀರಿನ ಕೆರೆಗೆ ಬಿದ್ದಿದ್ದ ಮಣ್ಣಿನ ತೆರವು ಕಾರ್ಯ. ಸುಳ್ಯ ತಾಲೂಕು ಬೆಳ್ಳಾರೆ ಗ್ರಾಮದ ಕಾವಿನಮೂಲೆ ಪಟಾಜೆ ಎಂಬಲ್ಲಿ ಸುಂದರ್ ಪಟಾಜೆ ಎಂಬುವರಿಗೆ ಸೇರಿದ ಕುಡಿಯುವ ನೀರಿನ ಕೆರೆಯನ್ನು ಜಿಲ್ಲಾ ಪಂಚಾಯತ್ ವತಿಯಿಂದ ಈ ಭಾಗದ ರಸ್ತೆ ಮಾಡುವ ಸಂದರ್ಭ ನೀರಿನ ಕೆರೆ ಮಣ್ಣು ಮುಚ್ಚಿ ತುಂಬಲಾಗಿತ್ತು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ನೀಡಿ ಕುಡಿಯುವ ನೀರಿನ ಕೆರೆಯನ್ನು ಮುಚ್ಚಿರುವ ಘಟನೆ ಬಗ್ಗೆ ಮಾಹಿತಿ ನೀಡಲಾಗಿತ್ತು. ಇದೀಗ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಮಣ್ಣು ಬಿದ್ದಂತಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಏಪ್ರಿಲ್ 30ರಂದು ಕೆರೆಗೆ ಬಿದ್ದಿರುವ ಮಣ್ಣನ್ನು ಇಟಾಚಿ ಮೂಲಕ ತೆರವುಗೊಳಿಸುವ ಕಾರ್ಯ ಜಿಲ್ಲಾ ಪಂಚಾಯತ್ ವತಿಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪಿ ಸುಂದರ್ ಪಟಾಜೆ ಮತ್ತು ಸಂಚಾಲಕ ಪರಮೇಶ್ವರ್ ಉಪಸ್ಥಿತರಿದ್ದರು. ನ್ಯೂಸ್ 43 ಇಂಡಿಯಾ ಸುಳ್ಯ.